ನಮಸ್ತೆ ವೀಕ್ಷಕರೇ, ಕೋವಿಡ್ ಕಾರಣದಿಂದಾಗಿ ಕಳೆಗುಂದಿದ್ದ ಲಾಲ್ಬಾಗ್ ಈಗ ಫ್ಲವರ್ ಶೋ ಮೂಲಕ ಕಳೆ ಬರ್ತಿದೆ. ಎಸ್, ಆಗಸ್ಟ್ 5 ರಿಂದ 15 ರವರೆಗೂ ಫ್ಲವರ್ ಶೋ ನಡೆಯಲಿದೆ. ವಿಶೇಷ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಫ್ಲವರ್ ಶೋ ಮೂಲಕ ರಾರಾಜಿಸಲಿದ್ದಾರೆ. ತೋಟಗಾರಿಕೆ ಇಲಾಖೆ ಹೇಗೆಲ್ಲ ಸಿದ್ಧತೆ ಮಾಡ್ಕೊತಾ ಇದೆ ಏನೆಂಬುದ್ರ ಬಗ್ಗೆ ಕೇಳೋಣ, ಬನ್ನಿ. ನಾಲ್ಕು ಫ್ಲವರ್ ಶೋ ರದ್ದಾಗಿತ್ತು ಕೋವಿಡ್ ಹಿನ್ನೆಲೆ. ಸೊ ಈ ವರ್ಷ ನಾವು ಆಗಸ್ಟ್ 2022 ಏನು ಫ್ಲವರ್ ಶೋ ಇದೆ, ಸ್ವಾತಂತ್ರ್ಯ ದಿನೋತ್ಸವ ಇಟ್ಕೊಂಡಿರೋ ಫ್ಲವರ್ ಶೋನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ವಿಷಾಧಾರಿತನ ನಾವು ಮಾಡ್ತಾಯಿದ್ವಿ. ಹಾಗಾಗಿ ಈಗಾಗಲೇ ಸುಮಾರು 2.5 ತಿಂಗಳಿಂದ ನಾವು ಸಿದ್ಧತೆನ ಮಾಡ್ತಾಯಿದ್ವಿ. ಅಂದರೆ ಗಿಡಗಳನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ಸೀಡ್ಲಿಂಗ್ಸ್ ತಂದು ಅದನ್ನು ನಮ್ಮ ಪಾಟ್ಸಲ್ಲಿ ಹಾಕ್ಕೊಂಡು ಜೊತೆಗೆ ಸೀಡ್ಸು ತೊಗೊಂಡು ಬಂದು ನಾವು ಮಾಡ್ತಾಯಿದ್ದೀವಿ. ಆಗಲೇ ಎಲ್ಲವೂ ಫ್ಲವರಿಂಗ್ ಆಗಿದೆ, ಎಲ್ಲ ಜೋಡಿಸ್ತಾ ಇದ್ದೀವಿ. ಈಗ 3 ದಿನದಿಂದ ಫುಲ್ ಗ್ಲಾಸ್ ಹೌಸ್ ಒಳಗಡೆ ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ಎಲ್ಲ ಗಿಡಗಳನ್ನ ಜೋಡಿಸೋದು ಇವತ್ತಿಂದ ಶುರು ಮಾಡಿದ್ದೀವಿ. ಆಗಸ್ಟ್ 4ನೇ ತಾರೀಕು ಒಳಗಡೆ ನಾವೆಲ್ಲ ಕೆಲಸನ ಮುಗಿಸ್ತೀವಿ. ಈಗ ಸಾಕಷ್ಟು ಒಂದು 50ರಿಂದ 60 ವೆರೈಟೀಸ್ ಫ್ಲವರ್ಸು ನಾವು ಫ್ಲವರಿಂಗ್ ಪಾಟ್ಸ್ ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ಬೇರೆ ಬೇರೆ ಕಡೆಯಿಂದ ನಾವು ಹೂಗಳನ್ನ ತರ್ತಾಯಿದ್ದೀವಿ. ಆಮೇಲೆ ಇಂಪೋರ್ಟೆಡ್ ಫ್ಲವರ್ಸ್ನು ಕೂಡ ಸ್ವಲ್ಪ ತರ್ತಾಯಿದ್ದೀವಿ, ಫಾರಿನ್ ಫ್ಲವರ್ಸು. ಅದರಲ್ಲಿ ಕೆಲವು ಗಿಡಗಳನ್ನೂ ಸಹ ನಾವು ಇಂಪೋರ್ಟೆಡ್ ತರ್ತಾಯಿದ್ದೀವಿ. ಈಗ ಚೈನಾದಿಂದಲೂ ಸ್ವಲ್ಪ ಆ್ಯಂಥೋರಿಯಂ ಗಿಡನ ತರಿಸಿದ್ದೀವಿ. ಅದೇ ಥರ ಬೇರೆ ಬೇರೆ ಕಡೆಯಿಂದ ಲೆಸಿಯಾಂಥಸ್ ಅಂತ ಒಂದು ಫ್ಲವರ್, ಅದನ್ನು ಕೂಡ ನಮಗೆ ವರ್ಷ ಇಂಡಸ್ಟ್ರಿಯವ್ರು ಕೊಡ್ತಾಯಿದ್ದಾರೆ. ಸೊ ಅದು ಕೂಡ ಫಾರಿನ್ ಸ್ಪೀಸೀಸೇ. ಸೊ ಈ ಥರ ಬೇರೆ ಬೇರೆ ಕಡೆಯಿಂದ, ಆಮೇಲೆ ಊಟಿಯಿಂದನೂ ಕೂಡ ಸುಮಾರು ಫ್ಲವರ್ಸ್ ಬರ್ತಾಯಿದೆ, ಟೆಂಪ್ರೇಟ್ ರೀಸನಲ್ಲಿ ಬೆಳೆಯುವಂಥ ಫ್ಲವರ್ಸ್ಗಳು. ಈ ಥರ ಬೇರೆ ಬೇರೆ ಕಡೆಯಿಂದ ನಾವು ಫ್ಲವರ್ಸ್ ತಗೊಂಡು ಬರ್ತಾಯಿದ್ದೀವಿ. ಆಮೇಲೆ ಮುಖ್ಯವಾಗಿ ಇಲ್ಲಿ ಗಾಜನೂರು ಮನೆ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಏನು ಆ್ಯನ್ಸಿಸ್ಟ್ರಲ್ ಹೌಸ್ ಇತ್ತು, ಅದನ್ನು ನಾವು ಮೇನ್ ಥೀಮ್ ಆಗಿ ಮಾಡ್ತಾಯಿದ್ದೀವಿ. ಅದರ ಫ್ಲೋರಲ್ಲೇ ಇದೆ, ಬರುತ್ತೆ ಪೂರ್ತಿ ಫ್ಲವರ್ ಡೆಕೋರೇಷನೇ ಬರುತ್ತೆ. ಜೊತೆಗೆ ಶಕ್ತಿಧಾಮನೂ ಕೂಡ ಪಕ್ಕದಲ್ಲಿ ಒಂದು ಅರೇಂಜ್ಮೆಂಟ್ಸ್, ಅದು ಕೂಡ ಶಕ್ತಿಧಾಮದ್ದು ಇದು ಬರುತ್ತೆ, ಅದನ್ನು ಕೂಡ ನಾವು ಫ್ಲೋರಲ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ಆ್ಯಕ್ಚುಲಿ ಪ್ರತಿ ವರ್ಷ ನಮ್ಮ ಫ್ಲವರ್ ಶೋದ ಹಳೆಯದು ಹಿನ್ನೆಲೆ ತೆಗೆದ್ರೆ ಆಗಸ್ಟ್ ಶೋಲಿ 5ರಿಂದ 6 ಲಕ್ಷ ಜನ ಬರ್ತಾಯಿದ್ರು. ನಾವಿಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಟೀಮ್ ಇರೋದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಒಂದು 10ರಿಂದ 12 ಲಕ್ಷ ಜನ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಟಿಕೆಟು ಎಲ್ಲ 4 ಗೇಟ್ಸಲ್ಲೂ ಕೂಡ ಏನು ಇಷ್ಟು ವರ್ಷ ನಾವು ಟಿಕೆಟ್ ಇಶ್ಯೂ ಮಾಡ್ತಾಯಿದ್ವಿ, ಅದನ್ನು ಡಬಲ್ ಫೋಲ್ಡ್, ಅಂದರೆ ಈಗ ಎಕ್ಸಾಂಪಲ್ ಡಬಲ್ ರೋಡ್ ಗೇಟಲ್ಲಿ 10 ಕೌಂಟ್ರ್ ಇದೆ ಅಂದರೆ ವಿ ಆರ್ ಇನ್ಕ್ರೀಸ್ ಅಪ್ ಟು 20 ಕೌಂಟ್ರ್ ಆ ಥರ. ಜೊತೆಗೆ ಎಲ್ಲ ಗೇಟ್ಸಲ್ಲೂ ಜಾಸ್ತಿ ಮಾಡ್ತಾಯಿದ್ವಿ, 4 ಗೇಟ್ಸಲ್ಲಿದೆ. ಮೆಟ್ರೋಯಿಂದ ಜಾಸ್ತಿ ಬರೋದ್ರಿಂದ ವೆಸ್ಟ್ ಗೇಟಲ್ಲೂ ಕೂಡ ನಾವು ಜಾಸ್ತಿ ಸಂಖ್ಯೆಯಲ್ಲಿ ಕೌಂಟ್ರನ್ನ ಮಾಡ್ತಾಯಿದ್ವಿ, ಯಾಕೆಂದರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಮುಖ್ಯವಾಗಿ ಇಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ತಮ್ಮ ಓನ್ ವೆಹಿಕಲಲ್ಲಿ ಬರೋಕ್ಕಿಂತನೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಬಳಸಬೇಕು ವಿಸಿಟರ್ಸು. ಜೊತೆಗೆ ಮೆಟ್ರೋ ಇದೆ, ಮೆಟ್ರೋ ವೆಸ್ಟ್ ಗೇಟ್ವರೆಗೂ ಬರುತ್ತೆ, ಅದನ್ನು ಬಳಸ್ಕೋಬೋದು. ಯಾಕಂದರೆ ಪಾರ್ಕಿಂಗ್ ಸ್ವಲ್ಪ ಸಮಸ್ಯೆ ಆಗ್ಬೋದು, ತುಂಬ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ. ಸೊ ಹಾಗಾಗಿ ಶಾಂತಿನಗರ ಬಸ್ ಸ್ಟಾಪಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ, ಜೊತೆಗೆ ನಮ್ಮ ಅಲುಮಿನ್ ಕಾಲೇಜಲ್ಲಿ ಹಾಪ್ಕಾಮ್ಸಲ್ಲಿ ಮಾಡಿದ್ದೀವಿ. ಆದರೆ ಮುಖ್ಯವಾಗಿ ದೂರ ದೂರ ಆಗುತ್ತೆ, ನಿಮಗೆ ಇನ್ನೂ ಒಂದು 500 ಮೀಟರ್ಸ್ ನಡ್ಕೊಂಡು ಬರಬೇಕಾಗುತ್ತೆ. ಆದ್ದರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡ್ರೆ ನೀವು ಗೇಟಲ್ಲಿ ಇಳ್ಕೊಂಡು ಆರಾಮ್ಸೆ ಒಳಗಡೆ ಬರ್ಬೋದು. ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳಿಗೆ ಎಲ್ಲ ದಿನವೂ ಕೂಡ ಫ್ರೀ ಇರುತ್ತೆ, ಬಟ್ ಅವ್ರ ಐಡೆಂಟಿ ಕಾರ್ಡ್ ತರಬೇಕು, ಜೊತೆಗೆ ಯೂನಿಫಾರ್ಮಲ್ಲೇ ಬರಬೇಕು ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ. ಆ್ಯಕ್ಚುಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಥೀಮ್ನ ಮಾಡಬೇಕು ಅಂತ ಹಿಂದೆ ಒಂದು ಪ್ರಪೋಸಲ್ ಇತ್ತು 2 ಇಯರ್ ಬ್ಯಾಕ್ನೆ, ಆಗ ಪೋಸ್ಟ್ಪೋನ್ ಆಯಿತು, ಅದು ಕೋವಿಡ್ ಹಿನ್ನೆಲೆ ಪೋಸ್ಟ್ಪೋನ್ ಆಯಿತು. ಅಷ್ಟರಲ್ಲಿ ಈಗ ಪುನೀತ್ ಅವ್ರದ್ದು ಒಂದು ಏನಂತಾರೆ, ಸಡನ್ನಾಗಿ ಏನು ಪುನೀತ್ ಅವರು ನಮ್ಮನ್ನು ಅಗಲಿದ್ರು. ಸೊ ಹಾಗಾಗಿ ಇಬ್ಬರನ್ನು ಸೇರಿಸ್ಬಿಟ್ಟು ಒಂದು ಪುಷ್ಪ ನಮ್ಮನ್ನು ನಮ್ಮ ಕಡೆಯಿಂದ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಪುನೀತ್ ರಾಜ್ಕುಮಾರನ್ನು ಕೂಡ ನಾವು ಅವ್ರನ್ನ ಸೇರಿಸ್ಕೊಂಡು ಒಂದು ಥೀಮ್ನ ಮಾಡಿದ್ವಿ.
ಐತಿಹಾಸಿಕವಾಗಿ ಇದು ಒಂದು 212ನೇ ಫಲಪುಷ್ಪ ಪ್ರದರ್ಶನ ಆಗಿದೆ. ಸೊ ಇದು 5ನೇ ತಾರೀಕು ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಾಕ್ಟರ್ ರಾಜ್ ಕುಟುಂಬ ಮತ್ತು ನಮ್ಮ ಮಾನ್ಯ ತೋಟಗಾರಿಕೆ ಸಚಿವರ ಒಂದು ಸಮ್ಮುಖದಲ್ಲಿ ಉದ್ಘಾಟನೆ ಆಗ್ತಾ ಇರೋದ್ರಿಂದ ಸೊ ಎಲ್ಲ ಫಲಪುಷ್ಪ ಪ್ರದರ್ಶನದ ಪೂರ್ವ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಮತ್ತು ಈಗಾಗಲೇ ನಮಗೆ ಡಾಕ್ಟರ್ ರಾಜ್ ಅವರ ಆ್ಯನ್ಸೆಸ್ಟ್ರಲ್ ಹೌಸ್ ಏನಿದೆ ಗಾಜನೂರದು, ಅದರದ್ದು ಫ್ಯಾಬ್ರಿಕೇಷನ್ ವರ್ಕು ಬೇಸಿಕ್ ವರ್ಕ್ ಪ್ರಾರಂಭ ಆಗಿದೆ, ಶಕ್ತಿಧಾಮದ ಪ್ರತಿರೂಪ ಪ್ರಾರಂಭ ಆಗಿದೆ, ಮತ್ತು ಗಾಜಿನ ಮನೆಗೆ ನೆರಳು ಪರದೆಯನ್ನು ಕಟ್ಟಿ ಅದನ್ನು ಭದ್ರಪಡಿಸ್ತಕ್ಕಂಥ ಕಾರ್ಯ ಈಗಾಗಲೇ ಮುಕ್ತಾಯ ಆಗಿದೆ. ಮತ್ತು ಜೊತೆಗೆ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ 10 ಫ್ಲವರ್ ಪಿರಮಿಡ್ಗಳು ಬರ್ತವೆ. ಸೊ ಅದರಲ್ಲಿ ಈಗಾಗಲೇ 4 ಪಿರಮಿಡ್ಗಳನ್ನ ನಾವು ಆ್ಯಕ್ಚುಲಿ ಹೂ ಜೋಡಣೆಯಿಂದ ಪೂರ್ಣಗೊಳಿಸಿದ್ದೀವಿ. ಸೊ ನಾಳೆಯಿಂದ ಸುಮಾರು ಒಂದು 200 ಜನ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ಬಂದು ಅವರ ಎಲ್ಲ ಸ್ಪೆಷಲೈಸ್ಡ್ ವರ್ಕ್ಗಳೇನಿದೆ ಅದನ್ನು ಇಮಿಡಿಯೇಟ್ ಅವರು ಆ್ಯಕ್ಚುಲಿ ಡೇ ಆ್ಯಂಡ್ ನೈಟ್ 24x7 ಮಾದರಿನಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಲಿದ್ದಾರೆ. ಇದು ಆ್ಯಕ್ಚುಲಿ ಬಾಲಪುಷ್ಪ ಪ್ರದರ್ಶನದ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರು 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಮಾನ್ಯ ತೋಟಗಾರಿಕೆ ಸಚಿವರಾದಂಥ ಮುನಿರತ್ನ ಸಾಹೇಬರು ಕೂಡ ಇದಕ್ಕೆ ಬರ್ತಾರೆ. ಮತ್ತು ಡಾಕ್ಟರ್ ರಾಜ್ ಕುಟುಂಬದವರು ಮತ್ತು ಇತರೆ ಗಣ್ಯರು ಕೂಡ ಇದಕ್ಕೆ ಸಾಕ್ಷಿಯಾಗ್ತಾರೆ. ಸೊ ಪ್ರಮುಖವಾಗಿ ಇಲ್ಲಿ ವಾರ್ಷಿಕ ಹೂಗಳು ಅಂದರೆ ಸುಮಾರು ಒಂದು 65ಕ್ಕೂ ಹೆಚ್ಚು ವಿವಿಧ ರೀತಿಯ ವಾರ್ಷಿಕ ಹೂಗಳು, ಈಗ ಸಾಲ್ವಿಯಾ, ಡೇಲಿಯಾ, ಮತ್ತು ನಮಗೆ ಕಾಕ್ಸ್ ಕೂಂಬ್ ಇರ್ಬೋದು, ಆಮೇಲೆ ಇಂಪೇಷನ್ಸ್ ಇರ್ಬೋದು, ಜೆರೇನಿಯಂ ಇರ್ಬೋದು, ಹೀಗೆ ಒಂದು 65ಕ್ಕೂ ಹೆಚ್ಚು ನಮ್ಮ ಏನು ಒಂದು ಟ್ರೆಡಿಷನಲ್ ಆ್ಯನ್ಯುವಲ್ ಫ್ಲವರ್ಸ್ ಬರ್ತಾ ಇದೆ. ಒಂದು 25ಕ್ಕೂ ಹೆಚ್ಚು ಶೀತವಲಯದ ಹೂಗಳು ನಮ್ಮ ಊಟಿ ಗಿರಿಧಾಮದಿಂದ, ಸೊ ಇಂಪೇಷನ್ಸ್ ಇರ್ಬೋದು, ಟ್ಯೂಬ್ರಸ್ ರೂಟೆಡ್ ಬೆಗೋನಿಯಾ ಇರ್ಬೋದು, ಮತ್ತು ಡ್ಯಾನ್ಸಿಂಗ್ ಗರ್ಲ್ ಅಂಥೇಳಿ, ಮತ್ತು ಫೂಷಿಯಾಸು, ಸೊ ಅಂಥ ಹೂಗಳು ಭಾಳ ವಿಶೇಷವಾದಂಥ ಹೂಗಳು ಊಟಿಯಿಂದ ಬರ್ತಾ ಇದೆ. ಅದರ ಜೊತೆಗೆ ಈ ಬಾರಿ ನಾವು ಬೇರೆ ದೇಶ ವಿದೇಶದ ಹೂಗಳನ್ನು ಕೂಡ ತರಿಸ್ಬೇಕು ಅಂತಕ್ಕಂಥ ಒಂದು ವಿಶೇಷವಾದ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಸುಮಾರು ಒಂದು 15 ದೇಶಕ್ಕೂ ಹೆಚ್ಚು ದೇಶಗಳಿಂದ ವಿಶೇಷ ಬಗೆಯ ಹೂಗಳು ಜನರು ನೋಡಿರತಕ್ಕಂಥ ಹೂಗಳನ್ನು ಈ ಒಂದು ಬೆಂಗಳೂರಿನ ಜನರಿಗೆ ಮತ್ತು ಇಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಜನರಿಗೆ ಪರಿಚಯ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಬೇರೆ ಕಡೆಯಿಂದಲೂ ಕೂಡ ಹೂಗಳು ಬರ್ತಾ ಇದೆ ಸರ್. ಪ್ರತಿದಿನ ಪ್ರದರ್ಶನದ ವೇಳೆ ಮುಂಜಾನೆ 7 ಗಂಟೆಯಿಂದ ರಾತ್ರಿ ಸಂಜೆ 6:30 ತನಕ ಇರುತ್ತೆ. ಸೊ 6:30 ಮತ್ತು 7 ಗಂಟೆವರೆಗೂ ಕೂಡ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಪ್ರದರ್ಶನವನ್ನು ಪ್ರದರ್ಶಕರು ವೀಕ್ಷಕರು ಮಾಡ್ಬೋದು. 7 ಗಂಟೆ ನಂತರ ಗಾಜಿನ ಮನೆ ಮತ್ತು ಎಲ್ಲ ಮುಕ್ತ ದ್ವಾರಗಳನ್ನು ಕೂಡ ನಾವು ಕ್ಲೋಸ್ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ದೇಶ ವಿದೇಶಗಳಿಂದ ವಿವಿಧ ತಾಳಿಗಳ ಫ್ಲವರ್ಗಳನ್ನು ತಂದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಜೀವ ತುಂಬಲು ತೋಟಗಾರಿಕೆ ಇಲಾಖೆ ಮುಂದಾಗಿದೆ. ಇತ್ತ ಅಭಿಮಾನಿಗಳು ಕೂಡ ಸಾಕಷ್ಟು ನಿರೀಕ್ಷೆಯಿಂದ ಸಾಕಷ್ಟು ಒಂದು ಕಾತುರದಿಂದ ಕೂಡ ಈ ಫ್ಲವರ್ ಶೋ ನೋಡಲು ಕಣ್ಣು ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ರಜನಿಕಾಂತ್, ಸೆಕ್ಯುಲರ್ ಟಿವಿ, ಬೆಂಗಳೂರು. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.